ನಮಸ್ತೆ ಅಹೋರಾತ್ರ, ನನ್ನ ಹೆಸರು ಎಲ್ ಗಂಗಾ ನಾಯ್ಕ್ ಅಂತೇಳಿ. ನಮ್ಮದು ದಾವಣಗೆರೆ ಜಿಲ್ಲೆ ನಾಗರಕಟ್ಟೆ ಗ್ರಾಮ. ನಾನು ಈಗ ಹಾಲಿ ಅಗ್ನಿಶಾಮಕ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದೇನೆ ಹೊನ್ನಳ್ಳಿ ತಾಲೂಕಿನಲ್ಲಿ. ನನಗೆ ಈ ಒಂದು ಗಿಡ ಮರ ರಕ್ಷಣೆ ಈ ಅಂಥ ಸಂಸ್ಕಾರ ಸಿಕ್ಕಿದ್ದು ನನ್ನ ಹೆತ್ತ ತಂದೆ ತಾಯಿಗಳಿಂದ. ಅವರ ಹೊಟ್ಟೆಯಲ್ಲಿ ಹುಟ್ಟಿದ್ದಕ್ಕೆ ನಾನು ತುಂಬ ಸಂತೋಷ ಪಡ್ತೀನಿ, ತುಂಬ ಅದರಿಂದ ಹೇಳ್ಕೊಳ್ಳೋಕೆ ಆಗದೆ ಇರೋವಷ್ಟು. ನಾನು ಪ್ರೇರಣೆಗೊಂಡಿದ್ದು ನಿಮ್ಮಿಂದ, ನಿಮ್ಮ ಒಂದು ಫೇಸ್ಬುಕ್ ಫಾಲೋವರ್. ನಾನು ಈ ಫೋಟೋ ಕಳಿಸಿದ್ದ ಉದ್ದೇಶ ಒಂದೇ, ನೀವೆಲ್ಲ ಇಷ್ಟೆಲ್ಲ ಮಾಡ್ತಾಯಿದ್ದೀರಿ, ನಾವು ಸಾಸಿವೆ ಕಾಳಷ್ಟುದಾದರೂ ಮಾಡಿದ್ದೀವಿ ಅಂತ ನಿಮಗೆ ಸ್ವಲ್ಪ ಗೊತ್ತಾಗಲಿ ಅನ್ನೋ ಉದ್ದೇಶ ಕೊರತು, ಬೇರೆ ಉದ್ದೇಶಕ್ಕೆ ಏನೂ ಇಲ್ಲ. ನಾನು ಕರ್ತವ್ಯದ ಅವಧಿಯಲ್ಲಾಗಲಿ ಕರ್ತವ್ಯದಲ್ಲಿ ಇಲ್ಲದೇ ಇರುವಾಗಲಿ ನಾನು ಈ ಒಂದು ಪ್ರಕೃತಿ ರಕ್ಷಣೆ, ಪ್ರಾಣಿಗಳ ರಕ್ಷಣೆ ಎಲ್ಲದಕ್ಕೂ ಯಾವಾಗಲೂ ನಾನು ಸಿದ್ಧನಿರುತ್ತೇನೆ. ಇದೆಲ್ಲ ಮೊದಲಿಂದಲೂ ಬಂದಿದ್ದು ನಮಗೆ, ಅಂದರೆ ನಮ್ಮ ತಂದೆ ತಾಯಿ ಮಾಡಿದ ಪುಣ್ಯನೋ ಇಲ್ಲ ಅವರು ನನಗೆ ಕೊಟ್ಟಿದ್ದ ಸಂಸ್ಕಾರನೋ, ಆ ಸಂಸ್ಕಾರದಲ್ಲೇ ಸ್ವಸ್ವಲ್ಪ ಅದು ಇತ್ತು ನನಗೆ ಪ್ರಕೃತಿ ರಕ್ಷಣೆ ಬಗ್ಗೆ ಒಂದು. ನಿಮ್ಮ ಫೇಸ್ಬುಕ್ ಫಾಲೋವರ್ ಆದಮೇಲೆ ಅದು ಇಮ್ಮಡಿಗೊಳ್ತು ನನಗೆ, ಇಮ್ಮಡಿಗೊಂಡಾದ ಮೇಲೆ ನಾನು ಇನ್ನು ಸ್ವಲ್ಪ ಮಾಡ್ತಾಯಿದ್ದೀನಿ ಅಷ್ಟೇ. ನನಗೆ ತಿಳಿದಿರೋವಂಥ ಎಲ್ರಿಗೂ ತಿಳಿಸ್ತೀನಿ, ಹುಡುಗ ರಕ್ಷಣೆ ಬಗ್ಗೆ ಆಗಲಿ, ಪ್ರಕೃತಿ ರಕ್ಷಣೆ ಬಗ್ಗೆ ಆಗಲಿ, ಹಸುಗಳ ರಕ್ಷಣೆ ಬಗ್ಗೆ ಆಗಲಿ, ಏನೇ ಆಗಲಿ, ನಮ್ಮ ಸಂಬಂಧಿಕರಾಗಲಿ, ನನ್ನ ಸ್ನೇಹಿತರಾಗಲಿ, ನನಗೆ ಎಲ್ಲಿ ಸಮಯ ಸಿಗ್ತದೋ ಇದ್ರ ಬಗ್ಗೆ ನಾನು ಅವ್ರಿಗೆ ತಿಳಿ ಹೇಳಿ ಈ ರೀತಿ ಮಾಡಿರಿ ಅಂತ ಹೇಳ್ತೀನಿ. ನನಗೆ ಅಂತ ನಾನು ಏನೂ ಇಲ್ಲ, ನನಗೆ ಇಬ್ಬರು ಹೆಣ್ಮಕ್ಳಿದ್ದಾರೆ, ಮದುವೆ ಆಗಿದ್ದೀನಿ, ಹೆಂಡತಿ ಮಕ್ಕಳು, ನಾನು ಸುಖವಾಗಿದೆ. ಈ ನನ್ನ ಪ್ರಕೃತಿ ಮಾತೆ ದೇವರು ಎಲ್ಲ ನನ್ನ ಸದಾ ಸಂತೋಷವಾಗಿಟ್ಟಿದ್ದಾರೆ, ನಾನು ಚೆನ್ನಾಗಿದ್ದೀನಿ. ನಾನು ನಿಮ್ಮ ಫಾಲೋವರ್ ಆಗಿ ಇಷ್ಟಾದರೂ ಕರ್ತವ್ಯ ಮಾಡ್ತಿದ್ದೀನಿ ಅನ್ನೋ ತೃಪ್ತಿ ನನಗಿದೆ. ನಮಸ್ತೆ ಅಹೋರಾತ್ರ. ತುಂಬ ತುಂಬ ಚೆನ್ನಾಗಿ ಹೇಳಿದೀಯಪ್ಪಿ, ಕಣ್ಣಂಚಲ್ಲಿ ನೀರು ಬಂತು, ಸಾರ್ಥಕವಾಯಿತು ಅಹೋರಾತ್ರನ ಬದುಕು.